ಇಲ್ಲಿ ಕಾಣಿಸ್ತಿದೆಯಲ್ವಾ, ಇದು ನಮ್ಮೂರು ನೋಡಿ, ಎಷ್ಟು ಹಸಿರು ಹಸಿರಾಗಿದೆ. ಮಧ್ಯದಲ್ಲಿ ಹರಿತಾ ಇರೋದು ಶರಾವತಿ ನದಿ. ನೇಚರ್ ತುಂಬಾ ಚೆನ್ನಾಗಿದೆ ನಮ್ಮೂರಿದು. ಈ ವಿಡಿಯೋವನ್ನು ತಮ್ಮ ಮಾಡಿ ಕಳಿಸಿದ್ದ, ನಾನು ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಯೋಗ ಕ್ಲಾಸ್ ಮುಗಿಸ್ಕೊಂಡು ಬಂದು ಈಗ ತಿಂಡಿ ಮಾಡ್ತಾ ಇದ್ದೀನಿ. ಜೋಳದ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೋಳದ ರೊಟ್ಟಿ ಮತ್ತು ಮೊಳಕೆ ಕಾಳು ಪಲ್ಯ ಮಾಡೋಣ ಬಾಜಿ ಥರ ಅಂತ ಮಾಡ್ತಾ ಇದ್ದೀನಿ. ಇವಾಗ ಮೊಳಕೆ ಕಾಳನ್ನು ಬೇಯಿಸೋದಕ್ಕೆ ಇಡ್ತಿದ್ದೀನಿ. ಹಾಗೆಯೇ ಹಸಿ ಶೇಂಗಾ ಕೂಡ ಕ್ಲೀನಾಗಿ ತೊಳೆದು ಉಪ್ಪು ಹಾಕಿಬಿಟ್ಟು ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಹಸ್ಬೆಂಡ್ ಇಲ್ಲಿ ಕುಡಿಯೋದಕ್ಕೆ ಬಿಸಿ ನೀರು ಮಾಡ್ಕೋಣ ಅಂತೇಳ್ಬಿಟ್ಟು ನೀರನ್ನು ಕಾಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದಾರೆ. ಬೆಳಬೆಳಿಗ್ಗೆ ಓಡೋಡ್ತಾನೆ ಕೆಲಸ ಮಾಡ್ತಾ ಇರಬೇಕಾಗತ್ತೆ ನನಗೂ ಕೂಡ. ಜೋಳದ ರೊಟ್ಟಿಯೆಲ್ಲ ಮಾಡಿದ್ರೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಖುಷಿ 8:40 ಸ್ಕೂಲಿಗೆ ಹೋಗೋದ್ರಿಂದ ಅವಳಿಗೆ ಬಾಕ್ಸಿಗೆ ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆರುಷಿಗೆಯಲ್ಲಿ ನೀರು ಬಾಟ್ಲೆಲ್ಲ ತುಂಬಿಕೊಡ್ತಾ ಇದ್ದೀನಿ. ಇನ್ನು ಅವಳು ಕೂದಲೆಲ್ಲ ಬಾಚಿ ರೆಡಿ ಮಾಡಬೇಕು ಅವಳನ್ನು ಕೂಡ ಸ್ಕೂಲಿಗೆ ಕಳಿಸೋದಕ್ಕೆ. ಕಾಳು ಇಲ್ಲಿ ಬೇಯೋವರೆಗೆ ನಾನು ಜೋಳದ ರೊಟ್ಟಿಗೆ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ. ಮಕ್ಕಳಿಗೆ ನಾನು ಬೆಳಿಗ್ಗೆ ಊಟನೇ ಮಾಡಿ ಕಳಿಸೋದು. ಕುಚ್ಚಲಕ್ಕಿಯನ್ನು ರಾತ್ರಿನೇ ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಅದರ ಅನ್ನ ಮಾಡಿ ಊಟ ಮಾಡಿಸ್ತೀನಿ. ಯಾಕೆಂದರೆ ಹೀಟೆಲ್ಲ ಆಗಲ್ಲ, ತಂಪಾಗಿರುತ್ತೆ ಬಾಡಿ ಅಂತೇಳಿ ಬೆಳಿಗ್ಗೆ ಏನು ತಿಂಡಿ ಮಾಡ್ತೀನೋ ಅದನ್ನು ಬಾಕ್ಸಿಗೆ ಕಳಿಸ್ತೀನಿ. ಆರುಷಿಗೆ ಚಿತ್ರಾನ್ನ ಅಂದರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಅವಳಿಗೆ ಚಿತ್ರಾನ್ನವನ್ನು ಮಾಡಿಟ್ಟಿದ್ದೆ ನಾನು. ಅವಳು ಬಾಕ್ಸಿಗೆ ಕಟ್ ಆಯಿತು ಈಗ. ಹಾಗೆಯೇ ಇಲ್ಲಿ ಹಾಲನ್ನು ಕೂಡ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಬೆಕ್ಕಿನ ಮರಿಗಳಿಗೆಲ್ಲ ಊಟವನ್ನು ಕೊಟ್ಟಾಯಿತು. ಹಾಲಾಕ್ಬಿಟ್ಟು ಅನ್ನವನ್ನು ಕಲಸಿಟ್ಟು ಬಂದೆ. ಅವರಿಗೆ ತುಂಬಾ ಹಸಿವೆ ಆಗಿಬಿಡುತ್ತೆ, ಬೆಳಬೆಳಿಗ್ಗೆನೇ ಕೂಗೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ತುಂಬಾ ಕಿತಾಪತಿ ಮಾಡ್ತಾ ಇರ್ತಾರೆ ಅವರು, ಚಿಕ್ಕ ಮಕ್ಕಳ ಥರನೇ. ಇವತ್ತು ನಾನು ಲಟ್ಟಿಸಿ ಜೋಳದ ರೊಟ್ಟಿನ ಮಾಡ್ತಾ ಇದ್ದೀನಿ. ಗ್ಯಾಸ್ ಮೇಲೆ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕಾದದ ಮೇಲೆ ಅದಕ್ಕೆ 1/4 ಚಮಚದಷ್ಟು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ತೀನಿ. ನಾನಿವತ್ತು ತುಪ್ಪನ ಹಾಕ್ತಾ ಇದ್ದೀನಿ. ಹಾಗೆಯೇ 1/2 ಕಾಳಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನೀರು ಬಿಸಿ ಆಗ್ತಾ ಇದೆ. ಸ್ವಲ್ಪ ತುಪ್ಪನ ಹಾಕಿದ್ದೀನಿ. ಚೆನ್ನಾಗಿ ನೀರು ಕುದಿತಾ ಇರೋ ಟೈಮಲ್ಲಿ ಇಲ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಮುದ್ದೆಗೆ ಯಾವ ರೀತಿ ಮಾಡ್ಕೋತೀವೋ ಅದೇ ರೀತಿ ಜೋಳದ ಮುದ್ದೆಯನ್ನು ಮಾಡಿಬಿಟ್ಟು ರೊಟ್ಟಿಯನ್ನು ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆಯೇ ಸ್ವಲ್ಪ ಲೇಟಾಗಿ ಬೇಕಾದರೂ ನಾವು ರೊಟ್ಟಿನ ಲಟಿಸ್ಕೋಬೋದು. ಆಗಲೇ ರೊಟ್ಟಿನ ಲಟಿಸ್ಕೋಬೇಕಂತಿಲ್ಲ, 1 ಗಂಟೆ 2 ಗಂಟೆ ಕೂಡ ಹಿಟ್ಟನ್ನು ಚೆನ್ನಾಗಿ ನಾದಿಟ್ಕೊಂಡ್ರೆ ಚೆನ್ನಾಗಿಯೇ ಸಾಫ್ಟಾಗಿ ಇರುತ್ತೆ. ಚೆನ್ನಾಗಿ ನೀರು ಕುದಿ ಕುದಿ ಬಂದು ಹಿಟ್ಟು ಕಾಣದಿರೋವರೆಗೂ, ನೀರು ಕುದಿದು ಮೇಲೆ ಬರೋವರೆಗೆ ಈ ರೀತಿ ಬಿಟ್ಕೊಂಡು ನಂತರ ಚೆನ್ನಾಗಿ ಇದನ್ನು ತಿರ್ಕೋಬೇಕು. ಗಂಟಾಗದಿರೋ ಹಾಗೆ ಹೀಗೆ ಕೈಯಲ್ಲಿ ಚೆನ್ನಾಗಿ ತಿರ್ಸ್ಕೋಬೇಕಾಗತ್ತೆ. ನಂತರ ಇದು ಗಟ್ಟಿಯಾಗ್ತಾ ಬರುತ್ತೆ. ಗಟ್ಟಿಯಾಗ್ತಾ ಬರೋವರೆಗೂ ನಾವು ಈ ರೀತಿ ಕೈಯಲ್ಲಿ ತಿರ್ಸ್ಕೊತಾನೆ ಇರಬೇಕು. ಸೌಟನ್ನು ಬಿಡ್ದಿರೋ ಹಾಗೆ ತಿರ್ಸ್ಕೋಬೇಕು, ಇಲ್ಲ ಗಂಟುಗಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಲ್ಲಿ ಎಲ್ಲಾದರೂ ಸ್ವಲ್ಪ ಜೋಳದ ಹಿಟ್ಟು ಉಂಡೆ ಥರ ಆಗಿದ್ರೆ ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ಅದೆಲ್ಲ ಸರಿ ಹೋಗಿಬಿಡತ್ತೆ. ಬೇಕಂದರೆ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು. ಕಲಸ್ಕೊಳ್ಳೋ ಟೈಮಲ್ಲಿ ನೋಡ್ಕೋಬೇಕು, ಕೈಗೇನಾದರೂ ಹಿಟ್ಟು ಅಂಟ್ತಾ ಇದೆ ಅಂದರೆ ಬೇಕಾದರೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೋಬೋದು. ನಾನಿವಾಗ ಹಾಗೇ ನಾದ್ಕೋತಾ ಇದ್ದೀನಿ, ಮತ್ತೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇಲ್ಲ. ಜೋಳದ ಹಿಟ್ಟನ್ನು ತುಂಬ ಚೆನ್ನಾಗಿ ನಾದ್ಕೋಬೇಕು, ಸಾಫ್ಟಾಗಿ ಬರೋವರೆಗೂ ಇದನ್ನು ನಾವು ನಾದ್ಕೋಬೇಕಾಗತ್ತೆ. ಇವಾಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ, ಒಳ್ಳೆ ಅಂಟು ಬಂದಿದೆ. ಇದು ಅಂಟು ಬಂದರೆ ಎಷ್ಟು ತೆಳುವಾಗಿ ಬೇಕಾದರೂ ನಾವು ಲಟ್ಸ್ಕೋಬೋದು. ಇವಾಗ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತೀನಿ. ಹಾಗೆಯೇ ಗ್ಯಾಸ್ ಮೇಲೆ ನಾನ್ ಸ್ಟಿಕ್ ತವ ಕೂಡ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ. ಇವಾಗ ಉಂಡೆಗಳನ್ನು ಲಟ್ಟಿಸ್ಕೊಳ್ತೀನಿ, ಹಾಗೆಯೇ ಬೇಯಿಸ್ಕೊಳ್ತಾ ಕೂಡ ಇದ್ದೀನಿ. ಈ ರೀತಿ ತೆಳುವಾಗಿ ನಾವು ಲಟ್ಸ್ಕೋಬೋದು, ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಲಟ್ಟಿಸ್ಬೋದು. ತುಂಬಾ ಚೆನ್ನಾಗಿ ಅಂಟು ಬಂದಿರೋದ್ರಿಂದ ಲಟ್ಸೋದು ಕೂಡ ತುಂಬ ಸುಲಭ ಆಗಿರುತ್ತೆ. ಈ ರೀತಿ ಲಟ್ಸ್ಕೊಂಡಾದಮೇಲೆ ಇದನ್ನು ಬೇಯಿಸೋದಕ್ಕೆ ಹಾಕ್ಕೊಳ್ತೀನಿ. ಒಂದು ಕಡೆ ಬೆಂದಮೇಲೆ ಅದನ್ನು ತಿರುವಿ ಹಾಕ್ಕೋತೀನಿ. ನೀವು ವೈಟ್ ಕಲರ್ ಬಟ್ಟೆಯನ್ನು ನೀರಲ್ಲಿ ಅದ್ಬಿಟ್ಟು ಬೇಕಂದರೆ ಇದರ ಮೇಲೆ ನೀರನ್ನು ಸ್ವಲ್ಪ ಸವರ್ಬೋದು.
ನಾನು ಹಾಗೆಯೇ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಹಿಟ್ಟು ಬೆಂದಿರೋದ್ರಿಂದ ತುಂಬ ಸಾಫ್ಟಾಗಿಯೇ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ. ರೊಟ್ಟಿ ಕೂಡ ತುಂಬ ಸಾಫ್ಟಾಗಿರುತ್ತೆ, ಕೈಯಲ್ಲಿ ಮುಷ್ಟಿ ಮಾಡಿದರೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಇದನ್ನು ಅನಂತರ ಗ್ಯಾಸ್ ಮೇಲೆ ಕೂಡ ಇದನ್ನು ಈ ರೀತಿ ಸುಟ್ಕೊಳ್ತೀನಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದರಲ್ಲಿ 2 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, 1/2 ಚಮಚದಷ್ಟು ಉದ್ದಿನ ಬೇಳೆ, ಚಿಕ್ಕ ಚಕ್ಕೆ ಚೂರು, 2 ಲವಂಗ, ಹಾಗೆಯೇ ಜಜ್ಜಿ ಇಟ್ಕೊಂಡಂಥ 4-5 ಬೆಳ್ಳುಳ್ಳಿ ಹೆಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಚಮಚದಷ್ಟು ಸಾಸಿವೆ ಕಾಳು, ಸ್ವಲ್ಪ ಇಂಗು, ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಂಥ 2 ಹಸಿಮೆಣಸಿನಕಾಯಿ, ಇದು ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೋಬೋದು. ನಾನಿಲ್ಲಿ 2 ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ. ಹಾಗೆಯೇ 2 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ, ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ದೊಡ್ಡ ಗಾತ್ರದ 1 ಈರುಳ್ಳಿ, ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಈ ರೀತಿ ಹುಡ್ಕೋಬೇಕು. ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ 1 ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೆ ಇದನ್ನು ಈ ರೀತಿ ತಯಾರಿಸ್ತಾ ಇರಬೇಕು. ಒಂದು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ. ಸ್ವಲ್ಪ ಗರಂ ಮಸಾಲ ಪುಡಿಯನ್ನು ಸೇರಿಸ್ತಾ ಇದ್ದೀನಿ, 1/2 ಚಮಚದಷ್ಟು. ಇವಾಗ ಚೆನ್ನಾಗಿ ಬೆಂದಿರುವಂಥ ಮಡಿಕೆ ಕಾಳನ್ನು ಅದಕ್ಕೆ ಸೇರಿಸ್ಕೊಳ್ತೀನಿ. ಮಡಿಕೆ ಕಾಳು ಚೆನ್ನಾಗಿ ನುಣ್ಣಗೆ ಬೆಂದಿದೆ. ಇದು ಚೆನ್ನಾಗಿ ಕುದಿ ಕುದಿ ಬರುವವರೆಗೆ ಇದನ್ನು ಬೇಯಿಸ್ಕೋಬೇಕು. ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ, ಪುಲ್ಕ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ನಿಮಗೆ ಸಿಹಿ ಏನಾದರೂ ಬೇಕಂದರೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೋಬಹುದು, 1/2 ಚಮಚದಷ್ಟು. ಇವಾಗ ರುಚಿಕರವಾದಂಥ ಮಡಿಕೆ ಕಾಳು ಪಲ್ಯ ರೆಡಿಯಾಗಿದೆ. ಉಪ್ಪು ಹಾಕ್ಬಿಟ್ಟು ಹಸಿ ಶೇಂಗಾವನ್ನು ಬೇಯಿಸಿದ್ದೀನಿ, ಮಕ್ಕಳಿಗೆ ಶಾರ್ಟ್ ಬ್ರೇಕಿ ಹಾಕ್ಕೊಡೋಣ, ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಹಾಗೆಯೇ ಇಲ್ಲಿ ಮಡಿಕೆ ಕಾಳು ಬಾಜಿ ಕೂಡ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ನಾನು ಇವಾಗ ಟೇಸ್ಟ್ ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ, ಆರೋಗ್ಯಕ್ಕೂ ಕೂಡ ತುಂಬಾ ಉತ್ತಮವಾದಂಥದ್ದು. ಹಾಗೆಯೇ ತಿಂಡಿ ತಿಂದ್ಬಿಟ್ಟು ಪಾಟಿಗೆಲ್ಲ ನೀರು ಹಾಕೋಣ ಅಂತ ಮೇಲ್ಗಡೆ ಬಂದಿದ್ದೀನಿ. ನನ್ನ ಜೊತೆಗೆ 4 ಬೆಕ್ಕಿನ ಮರಿಗಳು ಕೂಡ ಬಂದಿದೆ. ಇವಾಗ ನೋಡಿ ಇಲ್ಲಿ ಹೇಗೆ ಆಟ ಆಡ್ತಾ ಇದೆ ಮಲ್ಕೊಂಡು ಅಂತೇಳಿ. ಬೆಳಗಿನ ಎಳೆಯ ಬಿಸಿಲಲ್ಲಿ ಅದು ಇಲ್ಲಿ ಮಲ್ಕೊಂಡು ಉರುಳಾಡ್ತಾ ಇದೆ. ಪ್ರತಿದಿನ ನಾನು ಗಿಡಕ್ಕೆ ನೀರು ಹಾಕುವಾಗ ಅದು ನನ್ನ ಜೊತೆ ಬರುತ್ತೆ ಟೆರೆಸ್ಗೆ. ನಾನು ಟೆರೆಸಿಗೆ ಹೊರಟೆ ಅಂದ ತಕ್ಷಣ ಓಡ್ ಬರುತ್ತೆ, ಅದಕ್ಕೆ ಆಟ ಆಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಿಸಿಲು ಸಿಗತ್ತಲ್ವಾ ಅಂತೇಳ್ಬಿಟ್ಟು ನಾನು ಇಲ್ಲಿ ಕರ್ಕೊಂಡು ಬರ್ತೀನಿ. ಗಿಡದಲ್ಲಿ ಏನಾದರೂ ಜಡ್ಡೆಲ್ಲ ಬೆಳೆದಿದ್ರೆ ಅದು ತಿನ್ನತ್ತೆ, ಅವುಗಳಿಗೆ ಗೊತ್ತಾಗತ್ತೆ ಬೇಕಾದಂಥ ಔಷಧಿ ಗಿಡ ಯಾವುದಂತೇಳಿ. ನಾವು ಚಿಂಟುವನ್ನು ಸಾಕ್ಬಿಟ್ಟು 2 ವರ್ಷದ 2 ತಿಂಗಳ ಆಗಿತ್ತು. ನಮ್ಮ ಜೊತೆಗೆ ತುಂಬಾ ಹೊಂದ್ಕೊಂಡಿತ್ತು, ತುಂಬ ಚೆನ್ನಾಗಿತ್ತು. ಇದು ಪ್ರತಿದಿನ ನಾವು 1/2 ಗಂಟೆ ಅದನ್ನು ಆಚೆ ಬಿಡ್ತಿದ್ವಿ. ಮನೆ ಒಳಗಡೆ ಎಲ್ಲ ಓಡಾಡ್ತಾ ಇತ್ತು, ಸುಸ್ತಾದ ಮೇಲೆ ಅದೇ ಕೇಜ್ ಒಳಗಡೆ ಹೋಗ್ತಾ ಇತ್ತು. ಚಿಂಟು ಕೇಜ್ ಒಳಗಡೆ ಹೋಗು ಅಂತ ಹೇಳಿದ್ರು ಕೂಡ ಹೋಗ್ತಿತ್ತು. ಅದನ್ನು ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ. ಖುಷಿ ಜೊತೆ ಎಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಿತ್ತು. ಅವಳ ಮೈ ಮೇಲೆಲ್ಲ ಹತ್ತೋದು, ಕರೆದ ತಕ್ಷಣ ಕೈ ಮೇಲೆ ಬರೋದೆಲ್ಲ ಮಾಡ್ತಾ ಇತ್ತು. ಹಾಗೆಯೇ ಬೆಕ್ಕಿನ ಮರಿಗಳ ಜೊತೆಗೂ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾ ಇತ್ತು. ನೋಡಿ ತಿಂಡಿ ತಿಂತಾ ಕೂತಿದೆ. ಏನೇ ತಿಂಡಿ ಕೊಟ್ಟರು ಕೂಡ ಇಷ್ಟಪಟ್ಟು ತಿಂತಿತ್ತು. ಅದು ದೋಸೆ ಇವೆಲ್ಲನೂ ತಿಂತಾ ಇತ್ತು. ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟಪಡೋದು ಅದು. ಹಾಗೆಯೇ ಡಿಸೆಂಬರ್ 25ಕ್ಕೆ ಇದನ್ನು ಪ್ರತಿದಿನ ಬಿಡೋ ಥರನೇ ಆಚೆ ಬಿಟ್ವಿ. ತುಂಬಾ ಗಲಾಟೆ ಮಾಡ್ತಾ ಇತ್ತು.
ಅದಕ್ಕೆ ಖುಷಿ ಹೇಳಿದ್ಲು, ಅಮ್ಮ ಅದನ್ನು ಆಚೆ ಬಿಡ್ತೀನಿ, ಯಾಕೋ ತುಂಬ ಗಲಾಟೆ ಮಾಡ್ತಾ ಇದೆ ಅಂತೇಳಿ ಸರಿ ಆಚೆ ಬಿಡು ಅಂತಂದೆ. ಆಚೆ ಬಿಟ್ಲು. ಆಚೆ ಬಿಟ್ಟಮೇಲೆ ಯಾವಾಗಲೂ ಅವಳು ಕೈ ಮೇಲೆ ಹತ್ತೋ ಥರ ಹತ್ತಲಿ ಅಂತ ಕೈ ಕೊಟ್ಟರೆ ಅದು ಹತ್ತಾ ಇರಲಿಲ್ಲ. ನಾವಾಗಿ ತಿಂಡಿ ಕೊಟ್ಟರು ಕೂಡ ಯಾಕೋ ಆವತ್ತು ತಿಂತಾ ಇರಲಿಲ್ಲ. ಅದು ತುಂಬಾ ಗಲಾಟೆ ಮಾಡ್ತಾ ಇತ್ತು. ಆಚೆ ಬಿಟ್ಟಮೇಲೆ ಮನೆಯೆಲ್ಲ ಓಡಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕುಣಿತಾ ಇದೆ. ಪ್ರತಿದಿನವೂ ಹಾಗೆಯೇ ಆಟ ಆಡೋದು, ಎಲ್ಲ ಕಡೆ ಓಡಾಡೋದು, ಗೋಡೆ ಮೇಲೆಲ್ಲ ಹತ್ತೋದು, ಎಲ್ಲ ಇದೇ ಥರ ಮಾಡ್ತಾ ಇತ್ತು. ಕರ್ಟನ್ ಮೇಲೆಲ್ಲ ಹತ್ತಿ ಇಳಿಯೋದು, ಬೆಕ್ಕಿನ ಮರಿಗಳ ಜೊತೆ ಆಡೋದು. ನೋಡಿ ಇಲ್ಲಿ ಖುಷಿ ಕೈ ಕೊಟ್ಟರೆ ಹತ್ತಾ ಇಲ್ಲ ಇವತ್ತು. ಯಾವಾಗಲೂ ಖುಷಿ ಕೈ ಕೊಟ್ಟ ತಕ್ಷಣ ಕೈ ಮೇಲೆ ಹತ್ತು ಬಂದು ಇಳಿಯೋದು. ಇವತ್ತು ಸ್ವಲ್ಪ ಕೈ ಮೇಲೆ ಹತ್ತಂಗೆ ಮಾಡೋದು, ವಾಪಸ್ ಹೋಗೋದು, ಇದೇ ಥರ ಮಾಡ್ತಾ ಇತ್ತು. ತುಂಬ ಸಾರಿ ನಾವು ಅದನ್ನು ಆಚೆ ಕೂಡ ಬಿಟ್ಟಿದ್ವಿ. ಅದಕ್ಕೆ ಸ್ವಾತಂತ್ರ್ಯ ಬೇಕಂದರೆ ಅದು ಹೋಗಲಿ, ಆರಾಮಾಗಿ ಆಟ ಆಡಿಕೊಂಡು ಗಿಡ ಮರಗಳ ಮೇಲೆ ಓಡಾಡ್ಕೊಂಡಿರಲಿ, ಯಾಕೆ ಸುಮ್ಮನೆ ಬಂಧನದಲ್ಲಿರೋದು ಅಂತೇಳ್ಬಿಟ್ಟು ಆಚೆ ಬಿಡ್ತಿದ್ವಿ. ಆಚೆ ಹೋದರೂ ಕೂಡ ವಾಪಸ್ ಅದು ನಮ್ಮನೆಗೆ ಬರ್ತಾ ಇತ್ತು. ಅದನ್ನು ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ, ಟೆರೆಸ್ ಮೇಲೆಲ್ಲ ಬಿಟ್ಟರೆ ಓಡಾಡಿಕೊಂಡು ಯಾವುದಾದ್ರೂ ಮರದ ಮೇಲೆಲ್ಲ ಹತ್ತಿಳಿದು ಎಲ್ಲ ಮಾಡಿ ವಾಪಸ್ ಬರೋದು. ತುಂಬ ಸಾರಿ ಅದಕ್ಕೂ ಕೂಡ ಫ್ರೀಡಮ್ ಬೇಕು, ಆಚೆ ಬಿಡೋಣ, ಆರಾಮಾಗಿ ಓಡಾಡ್ಕೊಂಡಿರಲಿ, ಅದಕ್ಕೂ ಅದ್ರ ಬಳಗದ ಜೊತೆಗೆ ಆಟ ಆಡಬೇಕು, ಅದಕ್ಕೂ ಮರಿ ಹುಟ್ಟಬೇಕು, ಇವೆಲ್ಲ ಆಸೆಗಳಿರ್ಬೋದು ಅಂತ ಬಿಡ್ತಾ ಇದ್ವಿ. ಆದರೆ ಅದು ವಾಪಸ್ ಬರ್ತಾ ಇತ್ತು. ನಂತರ ನಾವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ನೋಡ್ತಾ ಇದ್ವಿ. ಜಾಸ್ತಿ ವರ್ಷ ಸ್ಪಿರಲೆಲ್ಲ ಬದುಕೋದಿಲ್ಲ, ಆಚೆ ಇದ್ರೆ ಕೆಲವೊಮ್ಮೆ 5-6 ತಿಂಗಳಿಗೇನೆ ಏನಾದರೂ ಕಾಯಿಲೆ ಬಂದು ಸತ್ತು ಹೋಗುತ್ತೆ, ಸಾಕಿದರೆ 2-2.5 ವರ್ಷ ಬದುಕತ್ತೆ, ಹೀಗೆಲ್ಲ ಕೆಲವೊಂದು ಕಡೆ ನಮಗೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಸಿಕ್ತು. ಆವಾಗ ತುಂಬ ಭಯ ಆಯಿತು, ಕೇಜಲ್ಲೇನಾದರೂ ಅದಕ್ಕೆ ಏನಾದರೂ ಆಗೋಯ್ತಂದರೆ ನಮ್ಗೆ ಕೂಡ ತುಂಬ ಬೇಜಾರಾಗುತ್ತೆ. 2 ವರ್ಷದ 2 ತಿಂಗಳಿಂದ ಸಾಕಿದ್ದೀವಿ, ಇದನ್ನು ಆಚೆನೆ ಬಿಟ್ಬಿಡೋಣ ಅಂತ ತುಂಬ ಸಾರಿ ಮಾತಾಡ್ಕೊಳ್ತಾ ಇದ್ವಿ. ಆವತ್ತು ಅದು ಆಟ ಆಡಿ ಆಟ ಆಡಿ ಗ್ರೌಂಡ್ ಫ್ಲೋರ್ ಹೋಯಿತು. ಹೋದ್ಮೇಲೆ ನಂತರ ಕೆಳಗಡೆ ಇಳಿದ್ಬಿಟ್ಟು ಹೋಗಿದ್ದು, ಮತ್ತೆ ಪುನಃ ಮೇಲ್ಗಡೆ ಡೋರ್ ಹತ್ರನೇ ಬಂತು. ರೋಡಿಗೆ ಹೋಗಿಲ್ಲ, ಗೇಟ್ ಕೂಡ ಓಪನ್ ಆಗಿತ್ತು ಆದರೆ ರೋಡಿಗೆ ಹೋಗಿಲ್ಲ ಅದು. ಮತ್ತು ಅದು ಡೋರ್ ಹತ್ರನೇ ಬಂತಲ್ಲ ಅಂತೇಳ್ಬಿಟ್ಟು ಖುಷಿ ಅಲ್ಲಿಂದ ಕೇಜನ್ನು ತೊಗೊಂಡೋಗಿ ಇಟ್ಲು. ಅದಕ್ಕೆ ಚಾಕ್ಲೇಟ್ ಎಲ್ಲ ತುಂಬ ಇಷ್ಟ, ಅದನ್ನು ಕೂಡ ಹಾಕಿಟ್ಲು. ಅದು 10 ನಿಮಿಷ ಥಿಂಕ್ ಮಾಡ್ತಾ ಕೂತ್ಕೊಳ್ತು, ಕೇಜ್ ನೋಡ್ತಾ ಇತ್ತು, ಹೊರಗಡೆ ನೋಡ್ತಾ ಇತ್ತು, ನಮ್ಮನ್ನು ನೋಡ್ತಾ ಇತ್ತು. ನಾವು ಕೂಡ ಅಲ್ಲೇ ನಿಂತಿದ್ವಿ. ನಾವು ಕೂಡ ಹಿಡಿಯೋ ಪ್ರಯತ್ನ ಮಾಡೋಕ್ಕೆ ಹೋಗಿಲ್ಲ, ಹೇಗೆ ಬೇಕೋ ಹಾಗೆ ಮಾಡಲಿ, ಅದು ಬರೋ ಹಾಗಿದ್ದರೆ ಬರಲೇ ಇಲ್ಲ, ಆಚೆ ಹೋಗಲಿ ಅಂತೇಳ್ಬಿಟ್ಟು ನಾವು ಸುಮ್ಮನೆ ಇದ್ವಿ. ಆನಂತರ ಒಂದು 10 ನಿಮಿಷ ವಿಚಾರ ಮಾಡಿಬಿಟ್ಟು ಅದು ಹೊರಗಡೆ ಓಡಿ ಹೋಗಿಬಿಡ್ತು. ಒಂದು ಸರಿ ತುಂಬಾ ಬೇಜಾರಾಯಿತು, 2 ವರ್ಷದಿಂದ ನಮ್ಮ ಜೊತೆಗೇ ಇತ್ತಲ್ವ, ಆಚೆ ಹೋದಾಗ ತುಂಬ ಬೇಜಾರಾಯಿತು, ಇನ್ನೊಂಥರ ಖುಷಿ ಕೂಡ ಆಯಿತು. ಅದು ಸ್ವತಂತ್ರವಾಗಿ ಆಚೆ ಓಡಾಡಿಕೊಂಡು ಆರಾಮಾಗಿರ್ಬೋದಲ್ಲ ಅಂತೇಳಿ ಹೋದ ನಂತರ ನೋಡಿ ಸೆಕೆಂಡ್ ಡೇ ವಾಪಸ್ ಬಂತು. ಅದರನ್ನು ನಾವು ಬಾಲ್ಕನಿಯಲ್ಲಿ ಇಡ್ತಿದ್ವಲ್ಲ, ಅದಕ್ಕೆ ಇಲ್ಲಿ ಎದುರುಗಡೆ ಮನೆ ಕಾಣಿಸ್ತಾ ಇತ್ತು. ಅಲ್ಲಿ ಎದುರುಗಡೆ ಬಂದು ಅದನ್ನು ನಾವು ಬಾಲ್ಕನಿಲಿ ಇಡ್ತಿದ್ವಲ್ವ, ಆ ಜಾಗನ ನೋಡಿಕೊಂಡು ಜೋರಾಗಿ ಕೂಗ್ತಾ ಇತ್ತು. ಅದು ಕೂಗೋ ಸೌಂಡಿಗೆ ನಾವು ಆಚೆ ಬಂದು ನೋಡ್ತಾ ಇದ್ವಿ. ಆಮೇಲೆ ಗೊತ್ತಾಯಿತು ನಮ್ಮದೇ ಚಿಂಟು ಅಂತ. ಅದರ ಬಾಲ ನೋಡಿದ್ರೆ ಗೊತ್ತಾಗುತ್ತೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಕಟ್ ಆಗಿತ್ತು. ಅನಂತರ ಪ್ರತಿದಿನ ಬಂದು ನೋಡಿ ಈ ರೀತಿ 2 ಕಾಲಲ್ಲಿ ನಿಂತ್ಕೊಂಡ್ಬಿಟ್ಟು ನೋಡಿ ನಮ್ಮನ್ನು ಕರೆಯೋದು. ನಾವು ನೋಡೋವರೆಗೂ ಅದು ಅಲ್ಲೇ ಇರುತ್ತೆ, ನಾವು ನೋಡಿ ಮಾತಾಡಿಸಿದ ಮೇಲೆ ಹೋಗುತ್ತೆ. ಪ್ರತಿದಿನ ಬೆಳಿಗ್ಗೆ ಅದಕ್ಕೆ ನಾವು ಫುಡ್ ಹಾಕುವಂಥ ಟೈಮ್ ಇರುತ್ತಲ್ವ, ಆ ಟೈಮ್ಗೆ ಕರೆಕ್ಟಾಗಿ ಅದರಲ್ಲಿ ಬಂದು ನಮ್ಮನ್ನು ಕರೆಯುತ್ತೆ. ನಾವು ನೋಡೋವರೆಗೂ ಅದು ಜೋರಾಗಿ ಕೂಗಾಡ್ತಾ ಇರುತ್ತೆ. ನಾವು ನೋಡಿದ ಮೇಲೆ ಅದು ಸುಮ್ಮನೆ ಅನಂತರ ಓಡೋಗುತ್ತೆ. ನಾವು ಚಿಂಟು ಅಂತ ಕರೆದಾಗ ಅದು ಪುನಃ 2 ಕಾಲಲ್ಲಿ ನಿಂತು ನಮ್ಮ ಕಡೆ ನೋಡುತ್ತೆ, ಮತ್ತೆ ಆ ಕಡೆ ಈ ಕಡೆ ಹೋಗುತ್ತೆ, ಮತ್ತೆ ಪುನಃ ನೋಡುತ್ತೆ. ನೋಡಿ ಇವಾಗ ಇಲ್ಲಿ ಓಡಾಡ್ತಾ ಇದೆಯಲ್ವ, ನಾನು ಜೋರಾಗಿ ಚಿಂಟು ಅಂತ ಕರಿತಾ ಇದ್ದೀನಿ, ಬರಬೇಕು ಅಂತ ಹೇಳ್ಬಿಟ್ಟು ಅದು ಕೆಳಗಡೆ ಇಳಿದು ಬರ್ತಾ ಇದೆ. ಹೇಗೆ ಬರೋದು ಅಂತ ಅದಕ್ಕೆ ಗೊತ್ತಾಗ್ತಾ ಇಲ್ಲ. ನಂತರ ಇಲ್ಲಿ ಗೋಡೆ ಮೇಲೆಲ್ಲ ಹಾರಿ ಸರ್ಕಸ್ ಮಾಡ್ತಾ ಇದೆ ನೋಡಿ ಅದು. ನಾನು ಕರೆದ ತಕ್ಷಣ ಜೋರಾಗಿ ಓಡಿ ಬರೋ ಥರ ಅದು ಮರದ ಮೇಲೆ ಜಂಪ್ ಮಾಡ್ತಾ ಇತ್ತು. ಮತ್ತೆ ಜಾಸ್ತಿ ಕರೆಯೋಕೆ ಹೋಗಿಲ್ಲ ನಾನು, ಯಾಕೆಂದರೆ ರೋಡಲ್ಲಿ ಬೆಕ್ಕು ನಾಯಿ ಎಲ್ಲ ಇರುತ್ತೆ, ಸುಮ್ಮನೆ ಏನಾದರೂ ಆಗಿಬಿಟ್ರೆ ಅಂತ ಕರೆಯೋಕೆ ಹೋಗಿಲ್ಲ. ನೋಡಿ ಕರೆದ ತಕ್ಷಣ ಜೋರಾಗಿ ಹಾರ್ಬಿಟ್ಟು ಬರೋದಕ್ಕೆ ನೋಡ್ತಾ ಇದೆ. ಪ್ರತಿದಿನವೂ ಕೂಡ ಅದು ಬಂದು ನಮ್ಮನ್ನು ಕರೆಯುತ್ತಲ್ಲ, ತುಂಬಾ ಖುಷಿ ಆಗುತ್ತೆ ನೋಡಿ. ಪ್ರಾಣಿಗಳನ್ನು ಸಾಕಿದರೆ ಎಷ್ಟು ಪ್ರೀತಿ ಮಾಡ್ತವೆ ಅಂತೇಳಿ ಆ ಟೈಮಿಗೆ ಅವು ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದಕ್ಕೆ ಕಾಣಿಸ್ತಿದ್ದು ಈ ಮನೆ ಆಗಿತ್ತು, ಬಾಲ್ಕನಿಯಿಂದ ಪ್ರತಿದಿನ ನೋಡೋದು. ಅದಕ್ಕೆ ನಮ್ಮ ಟೆರೆಸ್ ಮೇಲೆ ಬರಬೇಕು ಅಂತ ಗೊತ್ತಾಗಲ್ಲ, ಅದಕ್ಕೆ ಅಲ್ಲಿ ಎದುರುಗಡೆ ಬಂದು ಅದನ್ನು ನಾವು ಎಲ್ಲಿ ಇಡ್ತಿದ್ವೋ ಆ ಜಾಗನ ನೋಡಿಬಿಟ್ಟು ಅದು ಕರಿತಾ ಇರುತ್ತೆ. ಅದು ಪ್ರತಿದಿನ ನಮ್ಮನ್ನು ಹುಡ್ಕೊಂಡು ಬರೋದು ನೋಡಿದಾಗ ತುಂಬ ಖುಷಿ ಆಗುತ್ತೆ, ಇನ್ನೊಂದು ಕಡೆ ಬೇಜಾರು ಕೂಡ ಆಗುತ್ತೆ, ಮತ್ತೆ ಪುನಃ ವಾಪಸ್ ಬರಲಿ ಅದು ನಮ್ಮನೆಗೆ ಅಂತ ನಮಗೆ ಅನಿಸ್ತಾ ಇರುತ್ತೆ.
ಅದು ಇಷ್ಟಪಟ್ಟು ತಿನ್ನುವಂಥ ಫುಡ್ಡೆಲ್ಲ ನೋಡಿದಾಗ ತುಂಬಾ ನೆನಪಾಗತ್ತೆ ನಮಗೆ. ಎಳ್ನೀರು ಗಂಜಿ ಅಂದ್ರಲ್ಲ, ಅದಕ್ಕೆ ತುಂಬಾ ಇಷ್ಟ ಆಗಿತ್ತು. ನಾವು ಎಳ್ನೀರು ಕುಡಿಯೋಕ್ಕೆ ಹೋದಾಗ ಪ್ರತಿ ಸಾರಿ ಅದಕ್ಕೆ ತಂದು ಕೊಡ್ತಾ ಇದ್ವಿ. ಹಾಗೆಯೇ ದೋಸೆ ಇವೆಲ್ಲ ತುಂಬ ಇಷ್ಟಪಡೋದು. ಚಾಕ್ಲೇಟ್ ಇರ್ಬೋದು, ದಾಸವಾಳ ಹೂವು ಇರ್ಬೋದು, ತುಂಬಾ ಮಿಸ್ ಮಾಡ್ಕೊಳ್ತೀವಿ ನಾವು ಚಿಂಟುವನ್ನು. ಆದರೆ ಪ್ರತಿದಿನ ಮಾತ್ರ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಿದೆಯಲ್ವಾ, ಅದೇ ನಮಗೆ ತುಂಬ ಸಂತೋಷ ಕೊಡ್ತಾ ಇದೆ. ಪಕ್ಕದಲ್ಲಿ ಇಲ್ಲ ಆದ್ರೂ ದೂರದಿಂದ ಆದರೂ ದಿನ ನೋಡೋಕ್ಕಾಗತ್ತಲ್ಲ ಅನ್ನೋ ಖುಷಿ. ಚಿಂಟುವನ್ನು ಮಕ್ಕಳ ಥರನೇ ಸಾಕಿದ್ವಿ ತುಂಬ ಪ್ರೀತಿಯಿಂದ. ಅದು ಆಚೆ ಹೋದ ದಿನ ನನಗೆ ತುಂಬಾ ಬೇಜಾರಾಯಿತು. ಹಾಗೆಯೇ ರಾತ್ರಿ ಪೂರ್ಣ ನಿದ್ದೆ ಬಂದಿಲ್ಲ, ಯಾಕೆಂದರೆ ಅದು 2 ವರ್ಷದ 2 ತಿಂಗಳಿಂದ ನಮ್ಮ ಜೊತೆಗೆ ಇತ್ತು. ಅದಕ್ಕೆ ಜೋರಾಗಿ ಓಡಕ್ಕೆ ಬರುತ್ತೋ ಇಲ್ವೋ, ಆಚೆ ಎಲ್ಲ ಓಡಾಡಿಕೊಂಡು ಒಂಟಿಯಾಗಿ ಇರೋಕ್ಕಾಗತ್ತೋ ಇಲ್ವೋ, ಬೆಕ್ಕು ನಾಯಿ ಏನಾದರೂ ಅದನ್ನು ಹಿಡಿದು ಬಿಟ್ಟರೆ ಬೇರೆ ಸ್ಕ್ವಿರಲ್ಲೆಲ್ಲ ಅದನ್ನು ಸೇರಿಸ್ಕೊಳತ್ತೋ ಇಲ್ವೋ ಮನುಷ್ಯರ ಜೊತೆ ಇದ್ದು ಬಂದಿದ್ದಕ್ಕೆ. ಇದೆಲ್ಲ ತುಂಬ ಒಂದು ರೀತಿ ಮನಸ್ಸಿಗೆ ಅನಿಸ್ತಾ ಇತ್ತು. ರಾತ್ರಿ ಪೂರ್ಣ ನಾನು ನಿದ್ದೆ ಮಾಡಿಲ್ಲ, ಅದರ ನೆನಪಲ್ಲೇ ಏನಾಗತ್ತೋ ಅದಕ್ಕೆ ಅಂತ ತುಂಬ ಭಯ ಪಡ್ತಾ ಇದ್ದೆ. ಆದರೆ ಬೆಳಿಗ್ಗೆ ಅದು ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡಾಗ, ಅದು ಕರೆದಾಗ ತುಂಬ ಅಂದರೆ ತುಂಬ ಖುಷಿಯಾಯಿತು. ಹೇಳೋಕ್ಕಾಗದಿದ್ದಷ್ಟು ಖುಷಿಯಾಯಿತು. ಇವಾಗ ಪ್ರತಿದಿನ ಅದು ಬೆಳಿಗ್ಗೆ ಬಂದು ಕರೆದು ಕಾಣಿಸ್ಕೊಂಡ್ಮೇಲೆ ಮನಸ್ಸಿಗೆ ಒಂಥರ ಸಮಾಧಾನ ಆಗ್ತಾ ಇದೆ. ಅಂತೂ ಹೊರಗಡೆ ಚೆನ್ನಾಗಿದೆಯಲ್ಲ ಅದು ಅಂತೇಳಿ. ಚಿಂಟು ಎಲ್ಲೇ ಇದ್ದರೂ ಚೆನ್ನಾಗಿರಲಿ, ಅದೇ ನಮ್ಮ ಆಸೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ.